ವೀಕ್ಷಕರೇ, ಅನಘವಾಣಿಗೆ ಸ್ವಾಗತ. ನಾನು ಶ್ರೀಲತಾ. ಕುಲದೇವರು ಯಾರು? ಕುಲದೇವರನ್ನ ಬಿಟ್ಟು ಬೇರೆ ದೇವರಿರುವ ಕ್ಷೇತ್ರಗಳಿಗೆ ಹೋಗಬಾರ್ದ? ಹೀಗೊಂದು ಪ್ರಶ್ನೆ ಮೂಡೋದು ಸಹಜ. ನಿಮ್ಮ ಪ್ರಶ್ನೆಗೆ ಉತ್ತರ ಇಲ್ಲಿದೆ ನೋಡಿ. ನಮ್ಮ ಹಿರಿಯರು ಯಾವುದೋ ಒಂದು ಕಾರಣದಿಂದ ಯಾವುದೋ ಒಂದು ಕ್ಷೇತ್ರಕ್ಕೆ ಹೋಗಿ ಅಲ್ಲಿನ ದೇವರನ್ನ ಆರಾಧಿಸಿದ್ದಾರೆ. ಆ ದೇವರ ಅನುಗ್ರಹವನ್ನ ಪಡೆದು ಅಂದಿನಿಂದ ಅವರು ಆ ದೇವತೆಯನ್ನ ತಮ್ಮ ಕುಲದೇವರೆಂದು ನಿಶ್ಚಯಿಸಿದ್ದಾರೆ. ಪರಂಪರಾನುಗತವಾಗಿ ಆ ಪಂಗಡದವರೆಲ್ಲರೂ ಆ ದೇವತೆಯನ್ನೇ ತಮ್ಮ ಕುಲದೇವತೆಯಾಗಿ ಪೂಜಿಸಿದರು. ಹೀಗಾಗಿ ನೀವು ಮೊದಲಿಗೆ ಕುಲದೇವರನ್ನೇ ಆರಾಧಿಸಿ, ಇದರ ಜೊತೆಗೆ ನೀವು ಬೇರೆ ದೇವಾಲಯಕ್ಕೂ ತೆರಳಿ ಅವರನ್ನೂ ಪೂಜಿಸಿ. ಇದರಿಂದ ಯಾವುದೇ ದೋಷವಿಲ್ಲ. ಮನಸ್ಸು ಒಂದು ಮೂರ್ತಿಯ ಮೇಲೆ ನಿಷ್ಠವಾಗಿದ್ದರೆ ದೇವತಾರಾಧನೆಗೆ, ಧ್ಯಾನಕ್ಕೆ, ಪೂಜಾ ಕೈಂಕರ್ಯಕ್ಕೆ ಮನಸ್ಸು ಸಿದ್ಧಪಡುತ್ತದೆ, ಏಕಾಗ್ರತೆ ಏರ್ಪಡುತ್ತದೆ, ಏಕ ದೇವೋಪಾಸನೆಗೆ ಅವಕಾಶವಾಗುತ್ತದೆ. ಒಬ್ಬ ಶಿಷ್ಯನಿಗೆ ಒಬ್ಬ ಗುರುವಿನಲ್ಲಿ ನಿಷ್ಠೆ ಬರಬೇಕಾದರೆ ತನ್ನ ಗುರುವನ್ನೇ ಆಶ್ರಯಿಸುತ್ತಾನೆ. ಶಿಷ್ಯ ದಿನಕ್ಕೊಬ್ಬ ಗುರುವನ್ನ ಬದಲಾಯಿಸುತ್ತಾ ಹೋಗುವುದಿಲ್ಲ. ಕುಲದೇವರ ವಿಷಯವೂ ಇಷ್ಟೇ. ಒಂದು ಪಂಗಡದವರು ತಮ್ಮ ಕುಲದೇವರಲ್ಲಿ ಶ್ರದ್ಧೆ ಇಟ್ಟರೆ ಆ ಕುಲದೇವತಾ ಕ್ಷೇತ್ರವನ್ನ ಅಭಿವೃದ್ಧಿ ಮಾಡಲು ಸಾಧ್ಯವಾಗುತ್ತೆ. ಗ್ರಾಮ ದೇವಾಲಯಗಳು ಉದ್ಧಾರವಾಗುತ್ತವೆ. ನಮ್ಮ ಕುಲದೇವರನ್ನ ಬಿಟ್ಟು ಕ್ಷೇತ್ರಕ್ಕೆ ಹೋಗದಿರುವುದು ಶಿಸ್ತು ಅಥವಾ ಮಾನಸಿಕ ಶಿಕ್ಷಣವೇ ಹೊರತು ಅದೊಂದು ಕಟ್ಟುಪಾಡು ಅಥವಾ ನಿಬಂಧನೆಯಲ್ಲ. ದೇವರೊಬ್ಬನು ಎಂಬ ಜ್ಞಾನವನ್ನು ಹೊಂದಿರುವವರು ಯಾವ ಕ್ಷೇತ್ರಕ್ಕೆ ಹೋದರೂ ಅಲ್ಲಿ ತಮ್ಮ ಕುಲದೇವರನ್ನೇ ಕಾಣುವರು. ಒಬ್ಬ ದೇವತೆಯ ಆರಾಧನೆಯಲ್ಲಿ ಶ್ರದ್ಧೆ ಇಟ್ಟ ಭಕ್ತನಿಗೆ ಮತ್ತೊಂದು ದೇವತಾ ಆರಾಧನೆ ಮನಸ್ಸಿಗೆ ಹಿಡಿಸದೆ ಹೋಗಬಹುದು. ಯಾಕೆಂದರೆ ಶಿವನು ಯೋಗಿ, ನಿರಾಡಂಬರ, ಹಾಗೆ ಶ್ರೀನಿವಾಸನು ಸಿರಿಸಂಪದದ ಪ್ರತೀಕ. ದೇವರೊಬ್ಬನೇ ಎಂಬ ಜ್ಞಾನವನ್ನ ಹೊಂದಿರುವವರು ಯಾವ ಕ್ಷೇತ್ರಕ್ಕೆ ಹೋದರೂ ತಮ್ಮ ಕುಲದೇವರನ್ನ ಕಾಣುತ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟವಾದ್ರೆ ಲೈಕ್ ಮಾಡಿ, ನಮ್ಮ ಅನಘವಾಣಿಯನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ.